ಅದಕ್ಕಷ್ಟೆಲ್ಲ ಮಾಡಿ ನಮ್ಮ ಜೀವಮಾನದಲ್ಲಿ ಇದು ನೋಡುವಂತ ಭಾಗ್ಯ ನಮಗೆ ಕೊಟ್ಟಿದೆ. ದೈವಗಳ ವೈಭವ, ಜನಗಳ ವೈಭವ ಎಷ್ಟು ಚಂದ ಮಾಡಿದ್ದಾರೆ. ನೀವು ಕೆಳಗಿದೆಲ್ಲ ನೋಡ್ತೀರಾ, ಇಷ್ಟು ನಿಮಗೆ ದುಡ್ಡು ಇಲ್ಲದೆ ನಾವು ಮಾಡಿದ್ದೆ ಎಲ್ಲ ಅವರ ಶ್ರಮದಾನ, ಮೆಟೀರಿಯಲ್ಸ್ ಮಾತ್ರ ಕೊಟ್ಟದ್ದು. ಎಷ್ಟು ಜನ ಎಷ್ಟು ದಿವಸ ತಗೊಂಡಿದ್ದೀನಿ ಅಂದ್ರೆ ಎಷ್ಟು ವರ್ಷ ಇದು ಮಾಡಿ? ಸೆಪ್ಟೆಂಬರ್ 9ಕ್ಕೆ ಅನುಜ್ಞಾ ಕಲಶ, ಆಮೇಲೆ
ಇವರಿಗೆ ಬ್ರಹ್ಮರಕ್ಷಸಿಗೆ ಒಂದು ಗುಡಿ ಮಾಡಬೇಕು ಅಂತ ಹೊರಟದ್ದು ಹೊರಟದ್ದು ಇವರ ಉತ್ಸಾಹದಲ್ಲಿ ಇದನ್ನೆಲ್ಲ ಕಲ್ಲು ಕಟ್ಟಿ ಇಲ್ಲಿವರೆಗೆ ಬಂದು ಇಷ್ಟು ಜಾಗ ಮಾಡಿಕೊಟ್ಟು ಆಯ್ತಲ್ಲ. ಆರೇ ತಿಂಗಳು ಯಾವ ಎಲ್ಲಿಯೂ ಶೀಘ್ರವಾಗಿ ಆದದ್ದಿಲ್ಲ, ಕ್ಲೀನ್ ಆಗಿ ಅದು ವೆರಿ ಇಂಪಾರ್ಟೆಂಟ್ ಕಂಪ್ಲೀಟ್. ಎಲ್ಲಿ 6 ತಿಂಗಳಲ್ಲಿ ಗರ್ಭಗುಡಿಯನ್ನು ತೆಗೆದು, ನಮಸ್ಕಾರ ಮಂಟಪವನ್ನು ತೆಗೆದು, ಎದುರಿನ ಗೋಪುರವನ್ನು ಪೂರ್ತಿ ತೆಗೆದು, ಅದು ಪೂರ್ತಿ ಹೊಸ್ತಾಯಿ ಗೋಪುರ, ಎದುರಿನ ಗೋಪುರ ನೋಡಿದ್ರಲ್ಲ ತಂಜಾವೂರು ಸ್ಟೈಲ್ ಎಷ್ಟು ಚಂದ ಆಗಿದೆ ನೋಡಿ. ಅದು ಇದೆಲ್ಲ ಅದ್ಭುತ. ನಾವು ನಮ್ಮ ಜೀವಮಾನದಲ್ಲಿ ಅದ್ಭುತವನ್ನು ನೋಡಬೇಕು ಅಂತ ದೇವಗಳು ಮಾಡಿದ್ದು ನಮಗೆ ತೋರಿಸಿಕೊಟ್ಟಿದ್ದಾರೆ. ಒಂದು ಒಂದು ದಿವಸ ಪ್ರಾಬ್ಲಮ್ ಆಗಲಿಲ್ಲ, ಯಾರಿಗೆ ಎಂಥ ಪ್ರಾಬ್ಲಮ್ಮೂ ಆಗಲಿಲ್ಲ. ಹಿಡಿದ ಕೆಲಸ ಹಿಡಿದ ಹಾಗೆ ಮಾಡಿಕೊಂಡು ಹೋಗ್ತಾ ಇದ್ದರು ದೈವರಿಗೆ. ಜನಗಳ ಶಕ್ತಿ, ದೈವದ ಶಕ್ತಿ ಎಲ್ಲ ಮೇಳೈಸಿ ಬಂದಾಗ ಇಷ್ಟ. ಅದೊಂದು ಅದ್ಭುತ ನಮ್ಮ ಜೀವನದಲ್ಲಿ ನೋಡ್ಲಿಕ್ಕೆ ಸಿಕ್ಕಿತು, ನಮಗೊಂದು ಅವಕಾಶ ಸಿಕ್ಕಿತು. ಯಾಕಂದ್ರೆ ಕಿಟ್ಟಣ್ಣನಿಗೆ 23 ಆಯ್ತು, ನನಗೆ 74 ಆಯ್ತು, ನನಗೆ 73 ನಡೀತಾ ಉಂಟು. ನಮ್ಮ ಇಬ್ಬರ ಜೀವಮಾನದಲ್ಲಿ ನೋಡಬೇಕು ಅಂತ ಅದ್ರ ಮಕ್ಕಳೆಲ್ಲ ಸಹಕಾರ ಮಾಡಿಕೊಟ್ಟು. ಅದು ನನಗೆ ಇವತ್ತಿಗೆ ಮಕ್ಕಳಂತ ಹೇಳುದು, ನಮ್ಮ ಪ್ರಾಯಕ್ಕೆಲ್ಲ ಮಕ್ಕಳು ಎಲ್ಲಿಯೂ ಈ ರೀತಿ ಆಗಿರ್ಲಿಕ್ಕೆ ದುಡ್ಡು ನಮ್ಮ ಹತ್ರ ಇದ್ದದ್ದು ಕಮ್ಮಿ ಎಲ್ಲ ಸಹಕಾರ. ನಮಗೆ ಸಿಕ್ಕಿದ ದುಡ್ಡು ಒಂದು 1 ಕೋಟಿ ಕಿಂತ ಆಗಿರ್ಬೋದು, ಇದೀಗ ತಿಂಗಳ ಜಾಸ್ತಿ 1.5 ಕೋಟಿ ಹೋಗ್ಬೋದು. ಇನ್ನು ಮತ್ತೆ 2.5 ಕೋಟಿ ಕೆಲಸ, 1 ಕೋಟಿ ಇವರೇ ಮಾಡಿಕೊಟ್ಟು ಮಕ್ಕಳೇ. ಹಾಗೆ ಅದ್ಭುತ. ಊರವರೆಲ್ಲ ಸೇರಿ ಸಮಾಧಾನದಲ್ಲೇ ಟೈಲ್ಸ್ ಹಾಕುವಂತದ್ದು, ಗ್ರಾನೈಟ್ ಇದ್ರಲ್ಲ, ಇಲ್ಲೇ ಹುಡುಗರಿದ್ದಾರೆ ಅಲ್ವಾ, ಇಲ್ಲಿಯವರೆಲ್ಲ ಫ್ಯಾಬ್ರಿಕೇಶನ್ ಸಮೇತ ಕೊಟ್ಟಿದ್ದಾರೆ. ಮತ್ತೆ ಹುಡುಗರೆಲ್ಲ ಸಾಧಾರಣ ಇದು ಟೈಲ್ಸ್ ಗ್ರಾನೈಟ್ ಎಲ್ಲ ಹೊರಗಿನ ಸ್ಪಾನ್ಸರೇ ಬಂದದ್ದು ಜಾಸ್ತಿ. ಹಾಂ, ಅಂಗಡಿಯಿಂದ ಎಲ್ಲ ಬಂದು ಹುಳಿ ಕಟ್ಟೆ ಹುಡುಗರಿಗೆ
ಮೂಲೆ ಅಂತ ಇಲ್ಲ ಪರ್ವ ಮಾತ್ರ ಸಂಕ್ರಾಂತಿ ಸಂಕ್ರಾಂತಿ ಇದಕ್ಕೆ ಎಷ್ಟು ದಿನ ಬೇಕಾಗಿದೆ ಈ ಚಪ್ಪರಕ್ಕೆ? ಈ ಚಪ್ಪರಕ್ಕೆ ಎಷ್ಟು ದಿನ ಬೇಕಾಗಿದೆ? ಎರಡು ತಿಂಗಳು ಕೆಲಸ ಮಾಡಿದ್ದಾರೆ. ಎರಡು ತಿಂಗಳು ರಾತ್ರಿ ಸ್ವಲ್ಪ ಹೊತ್ತು ಸಿಗೋದು. ಹಾ, ಎಲ್ಲ ಮಾಡಲಿ, ಎಲ್ಲ ಮಾಡಲಿ. ಆ ಸೈಡನ್ನು ಕಟ್ಟಿ ಮಾಡಬೇಕು. ಈಗಿನವರೆಲ್ಲ ಕಟ್ಟಿಗೆ ಬರ್ಲಿಕ್ಕಿಲ್ಲ ಈ ತರದ್ದು. ಎಂತ ಬಂಡಿ? ಕುದುರೆ? ಓ, ಆ ಕುದುರೆ ಬಂಡಿಯಲ್ಲಿ ಅಲ್ಲಿ ನಮ್ಮ ದೈವಸ್ಥಾನದ ಹತ್ರ ಅಂಗಣದಲ್ಲಿ ಪ್ರದಕ್ಷಿಣೆ ಇದೆ. ಇಲ್ಲಿ ಖಾಲಿ ಬಂಡಿ ಬರ್ತದೆ, ಹಿಂದೆಯಿಂದ ದೈವ ಇಲ್ಲಿ ಕುತ್ಕೊಳ್ಳಿಕ್ಕಿಲ್ಲ, ಕುತ್ಕೊಂಡ್ರೆ ಇಲ್ಲಿ ಕಷ್ಟ ಆಗ್ತದೆ. ಅದೇ ಇದೆ ಅಲ್ಲಿ ಕುತ್ಕೊಳ್ಳಿಕ್ಕಿಲ್ಲ, ಅದು ಪ್ರತಿ ದೈವಗಳಿಗೆ ಒಟ್ಟಿಗೆ ಬರ್ಲಿಕ್ಕಿಲ್ಲ. ಕುದುರೆದ ಕುದುರೆ ಬಂಡಿ ಉಲ್ಲಾಕ್ಳು ದೈವಕ್ಕೆ, ಸಿಂಹದ್ದು ನಮ್ಮ ರಕ್ತೇಶ್ವರಿಗೆ, ಹುಲಿದ್ದು ವಾಹನ ಪಿಳಿಚಾಮುಂಡಿಗೆ, ಧೂಮಾವತಿ ಮತ್ತು ಮಲ್ರಾಯಕ್ಕೆ ಇದು ಹಂದಿಯ ಬಂಡಿಗಳು. ಅದರಲ್ಲಿ ಮಲ್ರಾಯ ದೈವಕ್ಕೆ ಅದರ ಮೂಗಿನ ಹೊಳ್ಳೆ ಸಣ್ಣದಿರ್ತದೆ. ಆ ಧೂಮ್ರಾವತಿಗೆ ಮೂಗಿನ ಹೊಳ್ಳೆ ಸ್ವಲ್ಪ ಇದು ದೊಡ್ಡದಿದೆ. ಹೌದು, ವರಹದ ಇದೆಯಲ್ಲ ಬಂಡಿಯಲ್ಲಿ, ಅಂದರೆ ಅದು ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ, ಅಂದರೆ ಧೂಮ್ರಾಸುರನನ್ನು ಇದು ಮಾಡುವಾಗ ಮೂಗಿನ ಹೊಳ್ಳೆ ದೊಡ್ಡದಾದಂಥ ಒಂದು ಇದು ಮಾಡಲಿಕ್ಕೆ ಸಂಕೇತದಲ್ಲಿ ಅದು ಮಾಡುವಂಥದ್ದು. ಮತ್ತು ಅದರಲ್ಲಿ ದಾಡೆ ಸಹ ಹಾಗೆ ಉಂಟು, ಅದರಲ್ಲಿ ಎರಡು ದಾಡೆ ಇದೆ, ಇನ್ನೊಂದು ನಾಲ್ಕು ದಾಡೆ ಇದೆ ಹಂದಿ ಇದರಲ್ಲಿ. ನಿಮ್ಮ ನಿಮ್ಮ ಹೆಸರು, ಈ ಮಾಹಿತಿ ಕೊಟ್ಟ ನಿಮ್ಮ ಹೆಸರು? ರಂಜಿತ್ ಶೆಟ್ಟಿ ಅಂತ, ಕ್ಷೇತ್ರ ಬಳಿಕೆ. ಥ್ಯಾಂಕ್ ಯು. ಕಲ್ಲಿರುವಂಥದ್ದು ಯಾವುದು? ಅಲ್ಲಿ ಅಂಗಣದಲ್ಲಿ ಒಂದು ಕಲ್ಲಿದೆ. ಈ ಕಲ್ಲು ಹುಲ್ಲಾಕ್ಲಿಕ್ಕ? ಅಲ್ಲಿ ಅಂಗಣದಲ್ಲಿ ಇದ್ದದಲ್ಲಿ ಅದರಲ್ಲಿ ಕೂತು ಅಣಿಕಟ್ಟುವಂಥದ್ದು. ಅಣಿಕಟ್ಟು ಅಣಿಕಟ್ಟಲಿಕ್ಕೆ ಅದರಲ್ಲಿ ದಂಬೆಗಲ್ಲಲ್ಲಿ ಕೂತು ಅಣಿಕಟ್ಟುವಂಥದ್ದು.
ಅದೆಲ್ಲಿತ್ತು ನಾನು ನೋಡಲಿಲ್ಲ. ಅಲ್ಲಿ ಫ್ರಂಟ್ ಅಲ್ಲಿ ನಮ್ಮ ಮಂಟಪದ ಎದುರಲ್ಲೇ ಇದೆ. ತಂಬೆಕಲ್ಲು ಇದೀಗ ಹೇಳಿದ್ ಹುಲ್ಲು ಹಾಕ್ಲೆ ಇದೆಲ್ಲ ಹೇಳಿದ್ದು ಹುಲ್ಲು ಹಾಕ್ಲಿಕ್ಕೆ ಅಂತ ಅಲ್ಲ ಅಣಿ 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 ಕಟ್ತೇವಲ್ಲ ಅಣಿ ಕಟ್ಟಲ್ಲ ಅಣಿ ಕಟ್ಟಿದ್ದು ಅದರಲ್ಲಿ ಕೂತು ಅಣಿ ಕಟ್ಟುವಂಥದ್ದು ಇದರಲ್ಲಿ ಅಲ್ಲಿ ಅಲ್ಲಿ ಅಂಗಣದಲ್ಲಿ ಅಣಿ ಕಟ್ಟಿ ಇದರಲ್ಲಿ ಕೂತ್ಕೊಳ್ಳದ ನಾನು ಕೈ ತೋರಿಸಿದ ಆಗ್ಬೋದ ಅಲ್ಲ ಹಾಗೆ ಉಂಟು ವಲಸರಿ ಕಟ್ಟೆ ವಲಸರಿ ಕಟ್ಟೆ ಇದು ಈಗ ಅದ ಮೊದಲೇ ಸ್ವಲ್ಪ ಪೇಂಟ್ ಮಾಡಿದ್ದಾರೆ ಅಲ್ವಾ ಬೇಡ ಬೇಡ ಇವನನ್ನು ಪಾಡಿ ಪೊಗಳು ತಿಪ್ಪ ಜನರ ನೋಡಿಯಳು ಇವನನ್ನು ಪಾಡಿ ಪೊಗಳು ತಿಪ್ಪ ಜನರ ನೋಡಿ ನೋಡಿ ವರವ ನೀವ ಗೌರಿಜಿ ಅರ್ಥ ಇದ್ದಾನೆ